ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯತಾ ಇದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹೆಚ್ ಸುಂದರೇಶ್ ಆರೋಪಿಸಿದ್ದಾರೆ। ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೆಯತಾ ಇದೆ, ಆದರೆ ಕಾಮಗಾರಿ ಗುಣಮಟ್ಟದಿಂದ ಕೂಡಿರದೆ ಸಂಪೂರ್ಣವಾಗಿ ಕಳಪೆಯಾಗಿದೆ। ಇನ್ನು ಕಾಮಗಾರಿಯನ್ನ ಪರಿಶೀಲಿಸಬೇಕಾದ ಟೆಕ್ನಿಕಲ್ ಇಂಜಿನಿಯರ್ ಗಳು ಇಲ್ಲ, ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟವರಲ್ಲ, ಹೊರ ಜಿಲ್ಲೆಯವರೇ ಆಗಿದ್ದಾರೆ ಎಂದು ದೂರಿದರು। ಇನ್ನು ಪಾಲಿಕೆಯಲ್ಲಿ ಭ್ರಷ್ಟಾಚಾರ ನಡೆಯತಾ ಇದೆ ಎಂಬುದಕ್ಕೆ ಸಾಕ್ಷಿ ಅನ್ನುವಂತೆ ನಿನ್ನೆ ದಿನ ಪಾಲಿಕೆಯ ಕಂದಾಯ ವಿಭಾಗದ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ। ಸಾರ್ವಜನಿಕರ ಕೆಲಸಗಳು ಆಗ್ತಾ ಇಲ್ಲ, ವಿರೋಧ ಪಕ್ಷದ ನಾಯಕರ ಮಾತನ್ನು ಸಹ ಪರಿಗಣಿಸದೆ ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ। ಇನ್ನು ಪಾಲಿಕೆಯ ಮೇಯರ್ ಅವರಿಗೆ ಕೆಲಸ ಮಾಡಬೇಕೆಂಬ ಆಸಕ್ತಿ ಇದ್ರೋ ಆಯುಕ್ತರು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಗಳಿಂದ ಕೆಲಸ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ। ಇನ್ನು ಪಾಲಿಕೆಗೆ ಐಎಎಸ್ ಅಧಿಕಾರಿ ಬೇಕಾಗಿದ್ದು ಈಗಡಲೇ ಈಗಿನ ಆಯುಕ್ತರನ್ನ ಬದಲಾವಣೆ ಮಾಡಿ ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡಬೇಕು ಎಂದರು। ಒಂದು ತಿಂಗಳು ಎರಡು ತಿಂಗಳಾದರೂ ಅದು ಹೊರಗಡೆ ಬರದೇ ಇಲ್ಲ। ಈ ರೀತಿಯಾಗಿ ಅಲ್ಲಿ ಕಂಪ್ಲೀಟ್ ಒಂದು ಗೊಂದಲದ ವಾತಾವರಣ ಮತ್ತು ಅಲ್ಲಿ ಇರ್ತಕ್ಕಂತರಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಚುನಾಯಿತ ಪ್ರತಿನಿಧಿಗೆ ಅರ್ಥನೇ ಆಗ್ತಾ ಇಲ್ಲ। ಯಾಕೆ ಅಂತ ಹೇಳಿದ್ರೆ ಆ ಮಹಾನಗರಪಾಲಿಕೆ ಐಎಎಸ್ ಕಮಿಷನರ್ ಬೇಕಿತ್ತು, ಇವರು ಮಂತ್ರಿಗಳು ಇವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಬ್ಬ ಕೆಎಎಸ್ ಆಫೀಸರ್ನ ಕರ್ಕೊ ಬಂದು ಇಲ್ಲಿ ಇಟ್ಕೊಂಡು ಆ ಕೆಎಎಸ್ ಆಫೀಸರ್ ಒಂದ್ಸರ್ತಿ ಟ್ರಾನ್ಸ್‌ಫರ್ ಮಾಡಿದ್ದಾರೆ ಎಲ್ಲ ಒತ್ತಡದ ಮೇಲೆ, ಮತ್ತೆ ಅವರೇ ಬೇಕು ಅಂತ ಹೇಳಿ ಬಂದು ಇವತ್ತು ಅವರನ್ನ ಸ್ಮಾರ್ಟ್ ಸಿಟಿ ವರ್ಕಿಗೂ ಎಂಡಿ ಮಾಡಿ ಅವರು ಇಲ್ಲಿ ಬರದೇ ಇಲ್ಲ। ಯಾಕೆಂದ್ರೆ ಅಲ್ಲಿ ಬಹಳ ಇನ್ಕಮ್ ಇದೆ, ಅಲ್ಲಿ ಇವತ್ತು ಎಲ್ಲ ಗುತ್ತಿಗೆದಾರರುಗಳ ಫೈಲ್ ಪುಟ್ ಅಪ್ ಮಾಡೋದು, ವರ್ಕ್ ಆರ್ಡರ್ ಕೊಡೋದು, ಒಂದೇ ಒಂದು ಕಡೆ ಕಮಿಷನರ್ ಇಲ್ಲಿವರೆಗೂ ನಾನು ನೋಡಿಲ್ಲ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗಲಿ ಅಥವಾ ಯಾವ ವರ್ಕ್ಗಳು ಏನಾಗಿದ್ದಾವೆ ಅಂತೇಳಿ। ಸ್ಮಾರ್ಟ್ ಸಿಟಿ ವರ್ಕ್ ಅಂತೂ ಆ ಗುತ್ತಿಗೆದಾರರು ಎಲ್ಲ ಹೊರಗಡೆ ರಾಜ್ಯದವರು, ಅವರು ಯಾರು ಕಾರ್ಪೊರೇಟರ್ ಕೈಗೂ ಅವ್ರ ಕಂಟ್ರೋಲ್ ಇರಲಿಲ್ಲ, ಯಾರನ್ನ ಕೇರೆ ಮಾಡ್ತಾ ಇಲ್ಲ, ಅವರು ಡೈರೆಕ್ಟಾಗಿ ಕಮಿಷನರು ಮತ್ತು ಜಿಲ್ಲಾ ಮಂತ್ರಿ ಆ ಲೆವೆಲಲ್ಲಿ ಅವರ ಕಾಂಟ್ಯಾಕ್ಟ್ಗಳು, ಅವರು ಇಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಾರನ ಬಿಟ್ಟಿರೋದು ಅವ್ರದ್ದು ಒಬ್ಬ ಟೆಕ್ನಿಕಲ್ ಇಂಜಿನಿಯರ್ ಸಹಿತ ಇಲ್ಲ ಯಾರು, ಎಲ್ಲ ಹಾವೇರಿ ರಾಣಿಬೆನ್ನೂರು ಕೆಲಸಗಾರರು, ಒಳ್ಳೆ ಜಮೀನಲ್ಲಿ ನಾವು ಈ ನಾಟಿ ಮಾಡೋಕ್ಕೆ ಇದಕ್ಕೆ ಹಾಕ್ತೀವಲ್ಲ ಅರವಿಂದರು ಆ ಥರ ಗೊಬ್ಬರ ಹಾಕ್ದಂಗೆ ಜಲ್ಲಿ ಹಾಕೋದು, ಅದ್ರ ಮೇಲೆ ಒಂದು ಸಿಮೆಂಟ್ ಮಡ್ಡಿ ಹಾಕಿ ಟ್ಯಾಪ್ ಹಾಕಿ ಹೋಗ್ತಾರೆ, ಅದಿನ್ನು ಒಂದು ವರ್ಷನೂ ಬರೋದಿಲ್ಲ, ಎಲ್ಲೆಲ್ಲೂ ಓಡಾಡೋಕೆ ಆಗ್ತಾ ಇಲ್ಲ, ಎಲ್ಲ ಕಡೆನೂ ಗುಂಡಿ ತೋಡಿದ್ದಾರೆ, ಮತ್ತು ಅದ್ರ ಮಧ್ಯೆ ಇವ್ರದ್ದು ಒಂದು ದಸರಾ ಬೇರೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ। ಹಾಗಾಗಿ ನಾನು ನಿನ್ನೆ ಎಲ್ಲ ಕಡೆನೂ ಇನ್ಸ್ಪೆಕ್ಷನ್ ಮಾಡಿದಾಗ ವರ್ಷ್ಟ್ ಅಂದರೆ ಶಿವಮೊಗ್ಗನ ಕಂಪ್ಲೀಟು ಜಿಲ್ಲಾ ಮಂತ್ರಿಗಳು ಮತ್ತು ಬಿ ಜೆ ಪಿ ಏನು ನೇತೃತ್ವದ ಈ ಸರ್ಕಾರಗಳು ಮತ್ತು ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಕೆಲವರಿಗೆ ಕೆಲಸ ಮಾಡಬೇಕನ್ನೋ ಆಸೆ ಇದೆ ಅವ್ರ ಪಕ್ಷದಲ್ಲೂ ಕೂಡ ಮೇಯರ್ ಅವರಿಗೆಲ್ಲ, ಬಟ್ ಅವ್ರು ಯಾರಿಗೂ ಕೇರ್ ಮಾಡ್ತಿಲ್ಲ, ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಆ್ಯಕ್ಟಿವ್ ಆಗಿದ್ದಾರೆ ಮಾಡಬೇಕು ಅನ್ನೋ ಆಸೆ ನಾನು ನಿನ್ನೆ ಮಾತಾಡಿದಾಗ ಹಾಗೆ ಅನ್ನಿಸ್ತು। ಪಾಪ ಆ ಎಮ್ಮಗೆ ಯಾರು ಕೇರೇ ಮಾಡ್ತಾ ಇಲ್ಲ, ಆ ಎಮ್ಮನೇ ಬೆಳಗ್ಗೆ ಫೋನ್ ಮಾಡಿ ಅಧಿಕಾರಿಗಳನ್ನು ಕರಿಬೇಕಂತೆ ಹತ್ತು ಸರ್ತಿ, ಯಾರು ಬರೋದೇ ಇಲ್ಲ ಅಂತ, ಎಲ್ಲಿಗೆ ಹೋಗಬೇಕು ಅಂದರು, ಎಲ್ಲ ಜಿಲ್ಲಾ ಮಂತ್ರಿ ಮನೇಲಿರ್ತಾರಂತ ಅಂದರೆ ಅವ್ರು ಹೇಳಿದ್ದಲ್ಲ, ನಾನು ಹಂಗೆ ಅಂದ್ಕೊಂಡಿರೋದು ಯಾಕೆ ಅಂತ ಹೇಳಿದ್ರೆ ಜಿಲ್ಲಾ ಮಂತ್ರಿಗಳು ಅಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ನಿನ್ನೆ ದಿನ ಎ ಸಿ ಬಿ ರೈಡ್ ಆಗಿದೆ, ರಾತ್ರಿ ತನಕ ನಡೆದಿದೆ, ಇಲ್ಲೇ ಜಿಲ್ಲಾ ಮಂತ್ರಿ ಇದ್ದಾರೆ, ಬಿ ಜೆ ಪಿ ನೇತೃತ್ವದ ಕಾರ್ಪೊರೇಷನ್ ಇದೆ, ಹೇಳೋದಿಲ್ಲ ಕೇಳಲ್ಲ, ಯಾಕಾಯ್ತು ಅಂತ ಅವರಿಗೆ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥವ್ರಿಗೆ। ಯಾಕೆಂತಂದರೆ ಅವನು ಯಾರೋ ಬಾಲಾಜಿ ಅಂತ ಹೇಳಿ ಒಬ್ಬ ರೆವಿನ್ಯೂ ಕಂದಾಯ ಅಧಿಕಾರಿ ಇದನಂತೆ, ಅವನ್ನೆಲ್ಲ ರಿಲೀವ್ ಮಾಡಿದರು, ಅವನಿಗೆ ಮತ್ತೆ ಬಂದು ಕೂತೇನೆ ಹಣ ಕೊಟ್ಟು, ಅವನು ಏನು ಅಂದರೆ ಅವನು ಓಪನ್ ಆಗಿ ಕಾರ್ಪೊರೇಟರ್ಗಳೇ ಏನಾದ್ರು ಕೆಲಸ ಹೇಳಿದ್ರು ಅವರು ದುಡ್ಡು ಕೊಡಬೇಕಂತಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಈಗಾಗಲೇ ಅವನು ಇನ್ನೊಂದು ಈ ಊರುಗಡೂರಿನಲ್ಲಿ ಒಂದು 6 ಎಕರೆ 20 ಗುಂಟೆ ಕಮಿಷನರು ಸೇರಿ ಇದನ್ನು ನಿವೇಶನಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಒಬ್ಬ ಪತ್ರಕರ್ತರು ಮತ್ತು ಅಲ್ಲಿರ್ತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಇದರಲ್ಲಿ ಇದನ್ನು ಕಂಪ್ಲೇಂಟ್ ಮಾಡಿದ್ದಾರೆ ಎ ಸಿ ಬಿಗೆ। ಇದ್ರ ಬಗ್ಗೆ
ಸಂಪೂರ್ಣ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅದರ ಜೊತೆ ಜೊತೆಯಲ್ಲಿ ಇವತ್ತು ಏನು ಕಮಿಷನ್ ಇದ್ದರೆ ಅವರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಜಿಲ್ಲಾ ಮಂತ್ರಿಗಳು ಯಾಕೆ ಅಂತ ಹೇಳಿದ್ರೆ ಇವರ ಮರ್ಜಿಗೋಸ್ಕರ ಅವರನ್ನ ಇಟ್ಕೊಂಡು ಇಡೀ ನಗರದ ಜನಕ್ಕೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ ಇವರು ಯಾ ಜನಕ್ಕೆ ಏನೇನು ಕೆಲಸ ಆಗ್ತಿಲ್ಲ ಕಾರ್ಪೊರೇಷನ್ ಅಲ್ಲಿ ಒಂದೇ ಒಂದು ಫೈಲ್ ನೀವು ಕಮಿಷನ್ ಚೇಂಬರ್ಗೆ ಹೋದ್ರೆ ಹೊರಗೆ ಬರದ್ದೇ ಇಲ್ಲ ಅದು ಎಲ್ಲದಕ್ಕೂ ಹಣ ಫಿಕ್ಸ್ ಮಾಡಿದ್ದಾರೆ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಕ್ಕಾಗಲೂ ಅಲ್ಲೆಲ್ಲ ಮಧ್ಯವರ್ತಿಗಳು ಅದರ ಮುಖಾಂತರವಾಗಿ ನಡೀಬೇಕು ಅದಕ್ಕಾಗಿ ನಾವು ಜಿಲ್ಲಾ ಮಂತ್ರಿಗಳಿಗೆ ಸೀರಿಯಸ್ ಆಗಿ ಹೇಳ್ತೇವೆ ಇಲ್ಲ ನೀವು ಕೆಲಸ ಮಾಡಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಪಟ್ಟು ಹೋಗಿ ನೀವು ಯಾಕೆಂದ್ರೆ ಐಎಎಸ್ ಕಮಿಷನರ್ ಬರೋದನ್ನ ನೀವು ಕರ್ಕೊಂಡು ಡಮ್ಮಿ ಕಾರ್ಪೊರೇಷನ್ ಮಾಡಿ ಶಿವಮೊಗ್ಗದಂತ ಸಿಟಿನಲ್ಲಿ ಇವತ್ತು ಮಲೆನಾಡು ಭಾಗದಲ್ಲಿ ನಾವು ಎಷ್ಟು ಇವತ್ತು ಮುಖ್ಯಮಂತ್ರಿಗಳು ಮೂರ್ನಾಲ್ಕು ಜನ ಆದರೂ ಕೂಡ ಈ ಜಿಲ್ಲೆಯನ್ನು ಬಹಳ ನಗರ ಸುಂದರವಾಗಿ ಮಾಡ್ತಾ ಬಂದಿದ್ರು ಎಲ್ಲರೂ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಚಂದ್ರಭೂಪಾಲ್, ಪಾಲಿಕೆ ವಿರೋಧ ಪಕ್ಷದ ನಾಯಕಿ ಯಮುನಾ ರಂಗೇಗೌಡ, ರೇಖಾ ರಂಗನಾಥ್, ಮೆಹಕ್ ಶರೀಫ್ ಮತ್ತಿತರರು ಹಾಜರಿದ್ದರು.